ನಾನು ಇದನ್ನ ಟೊಮೊಟೊಕಾಯಿ ಕಾಯಿರಸ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಅನ್ನಕ್ಕೆ ಕಲಸ್ಕೊಬೋದು, ಮೊಸರನ್ನಕ್ಕೆ ನಂಚ್ಕೊಳ್ಬೋದು, ದೋಸೆ ಇಡ್ಲಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಸಿಹಿ ಖಾರ ಉಪ್ಪು ಎಲ್ಲ ಸಮವಾಗಿರುತ್ತೆ. ಬನ್ನಿ ಈಗ ಕಾಯಿರಸ ಮಾಡೋ ರೆಸಿಪಿ ನೋಡೋಣ. 5 ಟೊಮೊಟೊಕಾಯಿ ತಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಉದ್ದವಾಗಿ ಸಿಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಬಾಂಡ್ಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕಾಯಿರಸಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟ್ ಕೊಡುತ್ತೆ, ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಈಗ ನಾನು 2 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಬಹಳ ರುಚಿ ಕೊಡುತ್ತೆ ಕಾಯಿರಸಕ್ಕೆ. ರುಚಿಗಾಗಷ್ಟು ಹಿಂಗೆ ಹಾಕಿದ್ದೀನಿ. ಈಗ 1 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಈಗ ಸಾಸಿವೆ ಕಾಳು ಹಾಕಿದ್ದೀನಿ. 1/4 ಸ್ಪೂನು ಅರಿಶಿನ ಹಾಕ್ತೀನಿ. ಅರಿಶಿನ ಸಾಮಾನ್ಯಕ್ಕೆ ಎಲ್ಲ ಅಡುಗೆಗೂ ಹಾಕ್ತೀವಿ, ಅದೊಂದು ರುಚಿ ಕೊಡುತ್ತೆ. ಈಗ ಒಗ್ಗರಣೆ ಫ್ರೈ ಆಗ್ತಾ ಬಂತು. ಹೆಚ್ಚಿಟ್ಕೊಂಡಿರೋ ಟೊಮೊಟೊಕಾಯಿನ ಹಾಕೋಣ. ಈಗ 4 ಸುತ್ತು ಹುರಿಯೋಣ. ಬೆಲ್ಲ ಮತ್ತು ಉಪ್ಪಿನಲ್ಲಿ ಟೊಮೊಟೊಕಾಯಿ ಹೋಳುಗಳು ಸ್ವಲ್ಪ ಬೇಯಬೇಕು, ಆವಾಗ ಹೋಳು ತಿನ್ನೋಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಈಗ ಹಾಗೆ ಬೇಯಿಸೋಣ. ಕರಿಬೇವು ಹಾಕ್ತೀನಿ. ಯಾವುದೇ ಕಾಯಿರಸ ಮಾಡಬೇಕಾದ್ರೂ ಒಗ್ಗರಣೆ ಹಾಕಿದ ತಕ್ಷಣ ನೀರು ಹಾಕಬಾರ್ದು, ಅದು ಬೆಲ್ಲದ ಜೊತೆ ಬೆಂದ ಮೇಲೆ ಹಾಕಬೇಕು. ಈಗ ನಾನು 1 ಲೋಟದಷ್ಟು ನೀರು ಹಾಕ್ತೀನಿ. ಈಗ ಸ್ವಲ್ಪ ಹೋಳು ಚೆನ್ನಾಗಿ ಬೇಯಲಿ. ನೋಡಿ, ಹೋಳುಗಳು ಬೇಯ್ತಾ ಬಂತು. ಈಗ ಅದಕ್ಕೆ ನಾನು ಕಾಯಿರಸದ ಪುಡಿ ಹಾಕ್ತೀನಿ. ನೋಡಿ, ನಾನು ಕಾಯಿರಸದ ಪುಡಿ ಮಾಡಿಟ್ಕೊಂಡಿದ್ದೀನಿ. 2 ತಿಂಗಳವರೆಗೂ ಇದು ಹಾಳಾಗಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಯಿರಸದ ಪುಡಿ ಅಂತಲೇ ಪೋಸ್ಟ್ ಇದೆ, ನೀವು ಗಮನಿಸಿ. ಈಗ ಈ ಪುಡಿನ 1-2 ಸ್ಪೂನ್ ಹಾಕ್ತೀನಿ. ಪುಡಿ ಮಾಡಿಟ್ಕೊಂಡ್ರೆ ಕಾಯಿರಸ ಬಹಳ ಸುಲಭ, ಬೇಗ ಮಾಡ್ಬೋದು. ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1 ಸ್ಪೂನ್ ಜಾಸ್ತಿ ಹಾಕಿ. ಸ್ವಲ್ಪ ದಪ್ಪ ಅನಿಸುತ್ತೆ, ಅದಕ್ಕೆ ನಾನು 1/4 ಲೋಟದಷ್ಟು ಬಿಸಿ ನೀರು ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮುಚ್ಚೋಣ. ನಾನು ಟೊಮೊಟೊಕಾಯಿ ಹೋಳಿಗೆ ಮಾತ್ರ ಉಪ್ಪು ಹಾಕಿದ್ದೆ. ಈಗ ಖಾರ ಹಾಕಿದ್ಮೇಲೆ ಉಪ್ಪು ಹಾಕ್ತೀನಿ. ಈಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕಾಯಿರಸ ಯಾವಾಗಲೂ ನೀರಾಗಿರಲ್ಲ, ಸ್ವಲ್ಪ ಗಟ್ಟಿನೇ ಇರುತ್ತೆ. ರಸ ಸಮೇತ ನಾವು ಹೋಳು ಹಾಕ್ಕೊಂಡು ಅದನ್ನು ನಂಚ್ಕೊಂಡು ತಿನ್ನೋದು. ಕಾಯಿರಸ ಮಾಡಿಟ್ಕೊಂಡ್ರೆ ಫ್ರಿಡ್ಜಲ್ಲಿಟ್ಟರೆ 1 ವಾರದವರೆಗೂ ಹಾಳಾಗಲ್ಲ. ನಮ್ಮ ಮಲೆನಾಡಲ್ಲಿ ಬೇಕಾದಷ್ಟು ತರಕಾರಿಗಳು ಕಾಯಿರಸ ಮಾಡ್ತಾರೆ. ಮಾವಿನಕಾಯಿ, ಅನಾನಸ್ಸು, ದೊಡಮೆಣಸು, ಬೆಂಡೆಕಾಯಿ, ತೊಂಡೆಕಾಯಿ, ಇನ್ನೂ ಬೇಕಾದಷ್ಟಿದೆ. ಬಹಳ ರುಚಿ ಕೊಡುತ್ತೆ ಈ ಕಾಯಿರಸ. ಕಾಯಿರಸ ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೆ ಮತ್ತು ರುಚಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರುಚಿ ರುಚಿಯಾದ ಟೊಮೊಟೊಕಾಯಿ ಕಾಯಿರಸ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು ಪುಡಿ ಇದ್ದರೆ. ಟೊಮೊಟೊಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ಇಲ್ಲಿ ಕಾಯಿರಸಕ್ಕೆ ಹುಳಿ ಹಾಕೋಲ್ಲ. ನೋಡಿದ್ರಲ್ಲ ರುಚಿ ರುಚಿಯಾದ ಟೊಮೊಟೊಕಾಯಿ ಕಾಯಿರಸ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.